ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ ಒನ್ಸ್ ಅಗೇನ್. ಇವತ್ತು ದಸರಾ ಹಬ್ಬದ 4ನೇ ದಿನ. ಇಲ್ಲಿ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಹೂರ್ಣನ, ಬಾಳೆನ. ಅದು ಸೌಂಡ್ ಆಗುತ್ತೆ ಅಂತೇಳಿ ಮತ್ತು ನನ್ನ ಮಗ ನಡ್ಕೊ ಬಂದು ಡಿಸ್ಟರ್ಬ್ ಮಾಡ್ತಾನೆ ಅಂತೇಳಿ ವಾಯ್ಸ್ ಓವರ್ ಮ್ಯೂಟ್ ಮಾಡಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ನಾನು ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡ್ತಾ ಇರೋದಕ್ಕೆ. ತುಂಬ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ ಮತ್ತು ಚೆನ್ನಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಡೈಲಿ ಬ್ಲಾಗು ಮತ್ತು ನಾನು ಕೆಲವೊಂದಿಷ್ಟು ಮಂದಿ ಕೇಳ್ತಾ ಇದ್ದಾರೆ ಪದೇ ಪದೇ ಇದೇನಾ ಅಂತ ಕೇಳ್ತಾ ಇದ್ದಾರೆ. ಹೌದು, ನಾವು 9 ಡೇಸು ನಾವು ಮಾಡಲೇಬೇಕು, ನೈವೇದ್ಯ ಮಾಡಲೇಬೇಕು ದೇವರಿಗೆ. ಹೋಳಿಗೆನೇ ಒಂದು ಕನಿಷ್ಠ ಪಕ್ಷ ಒಂದು 5-10 ಹೋಳಿಗೆನಾದರೂ ನಾನು ಮಾಡಲೇಬೇಕು. ಡೈಲಿ ಮಾಡಿ 9 ದಿನ ಪೂಜೆ ಮಾಡಿ ನೈವೇದ್ಯ ಮಾಡಲೇಬೇಕು. ನನಗೇನು ಬೇಜಾರಿಲ್ಲ, ಬೇಸರ ಇಲ್ಲ, ನಾನು ಮಾಡೇ ಮಾಡ್ತೀನಿ, ಡೈಲಿ ಮಾಡೇ ಮಾಡ್ತೀನಿ. ಮತ್ತು ನಾನು ಮಾಡ್ತಾ ಬಂದಂಗೆ ನನಗೆ ಒಳ್ಳೆಯದಾಗಿದೆ. ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಬೇಜಾರಾಗಲ್ವಾ ಅಂತೇಳಿ. ಹಾಗೇನು ಬೇಜಾರು ಮಾಡಲ್ಲ, ಬೇಜಾರಾಗಲ್ಲ. ನಾನು ಹುಷಾರಿಲ್ಲ ಅಂತಂದ್ರೂ ಖುಷಿ ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹೊಳಿ ನೀವು ಕೊಡೋ ಪ್ರೋತ್ಸಾಹ, ನೀವು ಕೊಡೋದು ನನಗೆ ಸಪೋರ್ಟು, ನನಗೆ ತುಂಬ ಇನ್ಸ್ಪೈರ್ ಆಗಿದೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ, ಪಾಸಿಟಿವ್ ಕಮೆಂಟ್ ಮಾಡ್ತಾ ಇದ್ದೀರಾ, ಹೊಳಿ ಚೆನ್ನಾಗಿ ನನಗೆ ಸಪೋರ್ಟ್ ಕೊಡ್ತಾ ಇದ್ದೀರಾ. ಇಲ್ಲಿ ನಾನು ಹೋಳಿಗೆದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಡಿಟೇಲ್ ಫುಲ್ ಎಲ್ಲ ಹೇಳ್ತಾ ಅಂದರೆ ವೀಡಿಯೋ ಮಾಡ್ತಾ ಕೂತ್ರೆ ವೀಡಿಯೋ ಲೆಂತಿ ಆಗುತ್ತೆ ಅಂತೇಳಿ ನಾನು ಮೇನ್ ಏನು ಮಾಡಿದ್ದೀನಿ ಅದನ್ನಷ್ಟೇ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಖುಷಿ ಇದೆ ನನಗೆ ನಿಮ್ಮ ಜೊತೆ ನಾನು ಈ ಕೆಲಸನೆಲ್ಲ ಮಾಡಿದ್ದೀನಿ, ಹೊಳಿ ಮಾಡ್ತಾ ಇದ್ದೀನಿ, ಈ ಥರ ಪದ್ಧತಿನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಇದೆ. ಡೈಲಿ ಏನಪ್ಪ ಅಂತಂದರೆ ಕಾಮನ್ ಆಗಿರೋ ವೀಡಿಯೋ ಏನು ಮಾಡೋದಂತ ಅನ್ಕೋತಿದ್ದೆ. ಬಟ್ ಇವಾಗ ನನಗೆ ದಸರಾ ಹಬ್ಬದಿಂದ ಒಂದು ಏನೋ ಒಂದು ಹುಮ್ಮಸ್ ಅಂತ ಹೇಳ್ಬೋದು, ಖುಷಿ ಅಂತ ಹೇಳ್ಬೋದು. ನಿಮ್ಮ ಜೊತೆ ನಾನು ಡೈಲಿ ಬ್ಲಾಗನ್ನು ಮಾಡಿ ಹಾಕೋದ್ರಿಂದ ನನಗೆ ತುಂಬ ಖುಷಿಯಾಗಿದೆ. ಒಂದು ಹುಷಾರಿಲ್ಲಪ್ಪ ಅಂತಂದರೂ ಅದ್ರ ಕಡೆ ನನಗೆ ಲಕ್ಷ್ಯನೇ ಇಲ್ಲ. ನಿಮ್ಮ ಜೊತೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಹುಷಾರು ಕಡೆ ಇದ್ದಿದ್ದನ್ನು ಸಹಿತ ನಾನು ಮರ್ತಿದ್ದೀನಿ ಅಂತ ಹೇಳ್ಬೋದು. ತುಂಬ ಥ್ಯಾಂಕ್ ಯು ಸೋ ಮಚ್, ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ನಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನೋಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು. ಹಾಗೆಯೇ ಇನ್ನೂ ಯಾರು ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹೋಳಿಗೆ ಅದಾದಮೇಲೆ ಪೂಜೆ ಮಾಡಬೇಕು. ಕಂಟಿನ್ಯೂ ಆಗಿ ನಾನು ಪೂಜೆದು ವ್ಲಾಗನ್ನು ಕಂಟಿನ್ಯೂ ಮಾಡಿಲ್ಲ, ಸ್ವಲ್ಪ ಅಷ್ಟೇ ತೋರಿಸಿದ್ದೀನಿ ಸ್ಟಾರ್ಟಿಂಗಲ್ಲಿ. ವಿಡಿಯೋ ಲೆಂತಿ ಆಗುತ್ತೆ ಅಂತೇಳಿ ಓಡಿಸಿದರೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಕಷ್ಟ ಮಾಡಿದ್ದೀನಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹೀಗೆ ಕಂಟಿನ್ಯೂ ಆಗುತ್ತೆ ಈ ವ್ಲಾಗನ್ನು, ಕಂಟಿನ್ಯೂ ಆಗಿ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.